ನಮಸ್ತೆ ವೀಕ್ಷಕರೆ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಮನೆಯಲ್ಲಿಯೇ ತಂದೂರಿ ಮಾಡ್ಕೊಳ್ಳೋದು ಹೇಳ್ತಾ ಇದ್ದೇನೆ, ಚಿಕನ್ ತಂದೂರಿ. ಫಸ್ಟಿಗೆ ನಾವು ಮೊಸರನ್ನ ಚಹಾ ನಾವು ಸೋಸ್ತೇವಲ್ಲ ಅದರಲ್ಲಿ ಹಾಕಿಟ್ಕೊಳ್ಬೇಕು. ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿರಬೇಕು ಮೊಸರು. ಅಂಥ ಮೊಸರನ್ನು ನಾವು ಉಪಯೋಗ ಮಾಡ್ಕೊಳ್ಬೇಕು. ಒಂದು 4-5 ಚಮಚದಷ್ಟು ಮೊಸರು. ನಾನು ಇಲ್ಲಿ ಒಂದು 3/4 kg ಚಿಕನ್ ತೊಗೊಂಡಿದ್ದೇನೆ. ಅದಕ್ಕೆ ಸಣ್ಣ ಪ್ಯಾಕೆಟ್ ಮೊಸರು ಸಾಕಾಗ್ತದೆ, ಅದು ನೀರೆಲ್ಲ ಹೋಗಿ ಗಟ್ಟಿಯಾಗ್ತದೆ ಮೊಸರು. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಚಮಚದಷ್ಟು. ಮತ್ತು ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಚಿಲ್ಲಿ ಪೌಡರ್ ನಾನಿಲ್ಲಿ 1.5 ಚಮಚದಷ್ಟು ತೊಗೊಂಡಿದ್ದೇನೆ. ಆಮೇಲೆ ಗರಂ ಮಸಾಲೆ ಪೌಡರ್ 1 ಚಮಚ. ಮತ್ತು 1/2 ಚಮಚದಷ್ಟು ಜೀರಿಗೆ ಪುಡಿ. ಮತ್ತು ಅರಿಶಿನ. ಆಮೇಲೆ ಕಲ್ಲರಿಗೋಸ್ಕರ ಸ್ವಲ್ಪ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೇನೆ. ಒಂದು ವೇಳೆ ನಿಮ್ಮ ಹತ್ರ ಕಲ್ಲರ್ ಇದ್ದರೆ ಕಲ್ಲರ್ ಹಾಕ್ಕೊಳ್ಳಿ. ಆಮೇಲೆ ಚಾಟ್ ಮಸಾಲ ಪೌಡರ್ 1 ಚಮಚದಷ್ಟು. ನಿಮ್ಮ ಹತ್ರ ತಂದೂರಿ ಮಸಾಲ ಪೌಡರ್ ಇದ್ದರೆ ಅದೇ ಹಾಕ್ಕೊಳ್ಳಿ. ಅದಕ್ಕೆ ನೀವು ಚಾಟ್ ಮಸಾಲ ಪೌಡರ್ ಮತ್ತು ಗರಂ ಮಸಾಲೆ ಪೌಡರ್ ಹಾಕಬೇಕಂತಿಲ್ಲ. ಮತ್ತು ಇಲ್ಲಿ ನಿಂಬೆ ರಸ 2 ಚಮಚದಷ್ಟು ತೊಗೊಂಡಿದ್ದೇನೆ ನಾನು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೇನೆ. ಈಗ ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಮತ್ತು ಕಸೂರಿ ಮೇಥಿ, ಸರಿ ಮಿಕ್ಸ್ ಮಾಡ್ಕೊಳ್ಬೇಕೀಗ. ರೆಡ್ ಚಿಲ್ಲಿ ಪೌಡರ್, ಮೊಸರು, ಉಪ್ಪು. ಇದಕ್ಕೀಗ ಚಿಕನ್ ಹಾಕ್ಕೊಳ್ತೇನೆ ನಾನು. ಚಿಕನ್ ಲೆಗ್ ಪೀಸ್ ಎಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಳ್ಳಿ ಮಿಡ್ಲಲ್ಲೆಲ್ಲ. ಮಸಾಲ ಎಲ್ಲ ಸರಿ ತಾಗಬೇಕು ಅದಕ್ಕೆ. ಮಸಾಲ ಕರೆಕ್ಟ್ ಹಚ್ಚಿ 1/2 ಗಂಟೆ ಫ್ರಿಡ್ಜಲ್ಲಿ ಇಟ್ಕೊಳ್ಬೇಕು. ನೀವು ಕಲ್ಲರ್ ಇದ್ದರೆ ಸ್ವಲ್ಪ ಕಲ್ಲರ್ ಸಹ ಹಾಕ್ಕೊಳ್ಬೋದು. ನಾನು ಕಲ್ಲರ್ ಹಾಕಲಿಲ್ಲ, ಅದಕ್ಕೋಸ್ಕರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬಿಕ್ಕಿಳಿದ್ರೆ ರೆಡ್ ಚಿಲ್ಲಿ ಪೌಡರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ 1.5 ಚಮಚದಷ್ಟು ಹಾಕ್ಕೊಂಡಿದ್ದೇನೆ ಇಷ್ಟು ಚಿಕನಿಗೆ. ಅರ್ಧ ಗಂಟೆ ಆದಮೇಲೆ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆ ಮತ್ತು ಬೆಣ್ಣೆ ಸಹ ಹಾಕಿದ್ದೇನೆ. ಬೆಣ್ಣೆ ತುಂಬ ಮೆಲ್ಟ್ ಆಗಬಾರ್ದು, ಸ್ವಲ್ಪ ಮೆಲ್ಟ್ ಆಗುವಾಗಲೇ ಅದರಲ್ಲಿ ಚಿಕನ್ ಹಾಕ್ಕೊಳ್ಬೇಕೀಗ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮಾಡಿ, ಚಿಕನ್ ಹಾಕಿದ ಮೇಲೆ ಹೈ ಫ್ಲೇಮು. ಚಿಕನ್ ಎಲ್ಲ ಹಾಕಿದ ಮೇಲೆ ಹೈ ಫ್ಲೇಮಲ್ಲಿ ಇಟ್ಕೊಂಡು 1-5 ನಿಮಿಷ ಬೇಯಿಸ್ಕೊಳ್ಳಿ. ಉಳಿದದ ಮಸಾಲೆ ಸಹ ಅದ್ರ ಮೇಲೆಲ್ಲ ಹಾಕ್ಕೊಳ್ಳಿ. 1-5 ನಿಮಿಷ ಆದಮೇಲೆ ಉಲ್ಟಾ ಮಾಡಿ ಹಾಕ್ಕೊಳ್ಬೇಕು. ಬರ್ತ್ಡೇ ಇಲ್ಲಂತೇಳಿ ನ್ಯೂ ಇಯರ್ ಟೈಮಲ್ಲಿ ಅಲ್ವಾ ಮಾಡ್ಕೊಳ್ಬೋದು ಇದನ್ನೆಲ್ಲ, ಸಂಡೇ ಫ್ರೀ ಇರುವಾಗ. ಇದನ್ನು ರಾತ್ರಿ ಸಹ ಮಸಾಲೆ ಹಚ್ಚಿಟ್ಟು ಫ್ರಿಡ್ಜಲ್ಲಿ ಇಟ್ಕೊಂಡು ಬೆಳಿಗ್ಗೆ ಸಹ ಮಾಡ್ಕೊಳ್ಬೋದು. ಈಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಟು 1-15 ನಿಮಿಷ ಆದರೂ ಬೇಯಿಸ್ಕೊಳ್ಬೇಕಾಗ್ತದೆ. 15 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಡ್ರೈ ಆಗಿದೆ, ಪುನಃ ಮಿಕ್ಸ್ ಮಾಡ್ಕೊಳ್ಬೇಕು.
ನೋಡಿ ಸ್ವಲ್ಪ ಕಲ್ಲರ್ ಎಲ್ಲ ಚೇಂಜ್ ಆಗಿದೆ. ಈಗ ಇದಾಗ್ತಾ ಇರುವಾಗಲೇ ನಾವು ಇನ್ನೊಂದು ಸೈಡಲ್ಲಿ ಕೆಂಡ ಮಸಿ ಹೇಳ್ತಾರಲ್ಲ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ನೋಡಿ. ಈ ಥರ ಸ್ವಲ್ಪ ದೊಡ್ಡ ಪೀಸ್ ಇದ್ರೆ ಒಳ್ಳೆಯದು, ಅದು ಸ್ವಲ್ಪ ಕೆಂಪಾದ್ಮೇಲೆ ಈ ಥರ ಒಂದು ಬಟ್ಲಲ್ಲಿ ಕೆಂಡ ಹಾಕಿ ಅದರ ಮೇಲೆ ಬೆಣ್ಣೆ ಹಾಕಿ ಅದು ಸ್ಮೋಕ್ ಬರ್ತದಲ್ಲ, ಸ್ಮೋಕ್ ಬರುವಾಗಲೇ ಮುಚ್ಚಲ ಮುಚ್ಚಿಬಿಟ್ಟು ಇಡಬೇಕು. ಮುಚ್ಚಲ ಮುಚ್ಚಿಟ್ಟು ಒಂದು 5 ನಿಮಿಷ. ಇಷ್ಟು ಘಮ 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 ಪರಿಮಳ ಬರ್ತಾ ಉಂಟಂತ ಹೇಳಿದರೆ ಅದರದ್ದು ಅದೀಗ ತೆಗಿತೇನೆ ನಾನು ಸಣ್ಣದು ಆದರೆ. ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಒಂದೊಂದೇ ಪೀಸನ್ನು ನಾವು ಗ್ಯಾಸ್ ಮೇಲೆ ಈ ಥರ ಫ್ರೈ ಮಾಡ್ಕೊಳ್ಬೇಕು. ನಿಮ್ಗೆ ಅಷ್ಟೇ ಸಾಕಿದ್ರೆ ಸಾಕು, ಇನ್ನೂ ಸ್ವಲ್ಪ ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬೇಕಂತೇಳಿದರೆ ಈ ಥರ ಮಾಡ್ಕೊಳ್ಬೋದು. ಮಾಡ್ಕೊಳ್ಳೇಬೇಕಂತೇನಿಲ್ಲ, ನಾವು ತಂದೂರಿ ಅದು ಕೆಂಡ ಮಸಿ ಎಲ್ಲ ಹಾಕಿ ನಾವು ಸ್ಮೋಕ್ ಎಲ್ಲ ಇದು ಮಾಡಿಡ್ತೇವಲ್ಲ ಅಷ್ಟಾದರೂ ಸಹ ಸಾಕಾಗ್ತದೆ. ಎಲ್ಲ ಪೀಸಸ್ ನಾನು ಈ ಥರ ಫ್ರೈ ಮಾಡ್ಕೊಳ್ತೇನೆ ನೋಡಿ. ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ಇದು ಈ ರೆಸಿಪಿ ಟ್ರೈ ಮಾಡಿ ಹೇಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.